ಸಿಎಸ್ಕೆ ವಿರುದ್ಧ ಗೆದ್ದ ನಂತರ ಬಿಕ್ಕಿ ಬಿಕ್ಕಿ ಅತ್ತರು ವಿರಾಟ್ ಗೆಲುವಿನ ಖುಷಿಗೆ ಇದು ನಮ್ಮ ವಿರಾಟ್ ಕೊಹ್ಲಿ ಅಂದರೆ ಎಮೋಷನ್ಸ್ನ ಆಚೆ ಹಾಕಿದ್ದಾರೆ. ಸೋತರೂ ಕೂಡ ಹೀಗೆ ಇರ್ತಾರೆ, ವಿರಾಟ್ ಕೊಹ್ಲಿ ಗೆದ್ದರೂ ಕೂಡ ಹೀಗೆ ಇರ್ತಾರೆ, ಎನರ್ಜಿ ತ್ರಿಬಲ್ ಆಗಿರುತ್ತೆ. ಐ ಪಿ ಎಲ್ನ ಪ್ರಮುಖ ಪಂದ್ಯ, ಆರ್ಸಿಬಿ ತಂಡ ಸಿಎಸ್ಕೆ ವಿರುದ್ಧ 27 ರನ್ಗಳಿಂದ ಗೆದ್ದು ಪ್ಲೇಆಫ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಅನುಷ್ಕಾ ಶರ್ಮಾ ಅವರ ರಿಯಾಕ್ಷನ್ ನೋಡಿ ಹೇಗಿತ್ತು ಅಂತ, ನಮ್ಮ ವಿರಾಟ್ ಕೊಹ್ಲಿಯ ರಿಯಾಕ್ಷನ್ ನೋಡಿ ಹೇಗಿತ್ತು ಅಂತ, ಏನೋ ಒಂದು ಸಾಧನೆ ಮಾಡ್ದಂಗೆ ನಮ್ಮ ಆರ್ ಸಿ ಬಿ ತಂಡ. ಈ ಒಂದು ಐ ಪಿ ಎಲ್ ಅಲ್ಲಿ ಆರ್ ಸಿ ಬಿ ತಂಡ ಕಳಪೆ 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 ಅಂತ ಸುಮಾರು ಜನ ಕಮೆಂಟ್ ಮಾಡ್ತಿದ್ರು, ನಮ್ಮ ಆರ್ ಸಿ ಬಿ ತಂಡ ಗೆದ್ದು ತೋರಿಸಿದ್ದಾರೆ, ಯಾಕೆ ಬೆಸ್ಟು ಅಂತ. ಆರ್ ಸಿ ಬಿ ತಂಡಕ್ಕೆ ಮೋಸ ಕೂಡ ಆಯಿತು, ಆದರೆ ಒಂದು ಮೋಸನ ಬದಿಗಿತ್ತಿ ಆರ್ ಸಿ ಬಿ ತಂಡ ಈ ಒಂದು ಪಂದ್ಯವನ್ನು ಗೆದ್ದುಕೊಂಡಿದ್ದಾರೆ. 27 ರನ್ನಿಂದ ಆರ್ ಸಿ ಬಿ ತಂಡ ಪ್ಲೇಆಫ್ಗೆ ಎಂಟ್ರಿ ಕೊಟ್ಟಿದೆ. ಆರ್ ಸಿ ಬಿ ತಂಡದ ಮುಂದಿನ ಎದುರಾಳಿ ಯಾರು ಅಂತ ನಮಗಂತೂ ಕೂಡ ಗೊತ್ತಿಲ್ಲ, ನಾಳೆ ಆ ಮ್ಯಾಚ್ ನೋಡಿದ್ರೆ ಗೊತ್ತಾಗುತ್ತೆ. ಸದ್ಯಕ್ಕೆ ಆರ್ ಸಿ ಬಿ ಫ್ಯಾನ್ಸ್ಗಂತೂ ಫುಲ್ಲು ಖುಷಿ, ವಿರಾಟ್ ಕೊಹ್ಲಿ ಅವರು ಬಿಕ್ಕಿ ಬಿಕ್ಕಿ ಕಣ್ಣೀರಾಕಿ ಆನಂದ ಬಾಷ್ಪನ ಆಚೆ ಹಾಕಿದ್ದಾರೆ, ಖುಷಿಗೆ ಗುರು ಹತ್ತಿದ್ದಾರೆ ಅಂತ ಹೇಳ್ಬೋದು. ಎಮೋಷನ್ಸ್ ಹಂಗೆ ಅಂದರೆ ಗುರು, ಸೋತರು ಕೂಡ ಕಣ್ಣೀರು ಬರುತ್ತೆ, ಗೆದ್ದರೂ ಕೂಡ ಕಣ್ಣೀರು ಬರುತ್ತೆ. ಇದು ಆರ್ ಸಿ ಬಿಯ ಗೆಲುವು. ಐ ಪಿ ಎಲ್ 2024ನ ಪ್ರಮುಖ ಪಂದ್ಯ, ಆರ್ ಸಿ ಬಿ ತಂಡ ಗೆದ್ದುಕೊಂಡಿದೆ, ಸಿ ಎಸ್ ಕೆ ತಂಡ ಸೋತು ಪ್ಲೇಆಫಿಂದ ಹೊರಗೆ ಹೋಗಿ ಮನೆಗೆ ಹೋಗಿದೆ. ಆರ್ ಸಿ ಬಿ ಪ್ಲೇಆಫ್ಗೆ, ಸಿ ಎಸ್ಗೆ ಮನೆಗೆ. ಆರ್ ಸಿ ಬಿ ಅಭಿಮಾನಿಗಳಿಗೆ ಹೇಳೋದಿಷ್ಟೇ, ಈ ಸಲ ಕಪ್ ನಮ್ಮದು ಬರೆದಿಟ್ಕೊಳ್ಳಿ, ಹೊಸ ಅಧ್ಯಾಯನ ಸ್ಟಾರ್ಟ್ ಮಾಡಿದ್ದಾರೆ. ರಜತ್ ಪಡೆದಾರ್ ಕ್ಯಾಮ್ರಾನ್ ಗೀನ್, ವಿಲ್ ಜ್ಯಾಕ್ಸ್ ಇಲ್ಲ ಅಂದರೂ ಕೂಡ ನಮ್ಮ ಆರ್ ಸಿ ಬಿ ತಂಡ ಇಷ್ಟೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿದೆ ಅಂದರೆ ಶಬಾಷ್ ಅಂತ ಹೇಳಬೇಕು. ಮ್ಯಾಕ್ಸ್ವೆಲ್ಲೂ ಕೂಡ ಫಾರ್ಮಿಗೆ ಬಂದಿದ್ದಾರೆ. ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.